ರಮ್ಯಾ ಅವರ ಸಾವಿನ ಬಗ್ಗೆ ಸುಳ್ಳು ಸುದ್ದಿ ಹರಿದಾಡಿರುವ ತಮಿಳು ಮಾಧ್ಯಮಗಳ ಮೇಲೆ ಕೇಸ್ ದಾಖಲಿಸುವಂತೆ ಅಭಿಮಾನಿಗಳು ಒತ್ತಾಯಿಸ್ತಾ ಇದ್ದಾರೆ. ಈ ಮಾಧ್ಯಮಗಳ ವಿರುದ್ಧ ರಮ್ಯಾ ಅಭಿಮಾನಿಗಳು ಕೆರಳಿ ಕೆಂಡ ಕಾರ್ತಾ ಇದ್ದಾರೆ. ಒಂದು ಸುದ್ದಿಯನ್ನ ಪ್ರಸಾರ ಮಾಡುವುದಕ್ಕೂ ಮೊದಲು ಸತ್ಯಾಸತ್ಯತೆಯನ್ನ ಪರಮಾರ್ಶಿಸುವ ಕನಿಷ್ಠ ಜ್ಞಾನಕ್ಕೂ ಇಲ್ಲವೇ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಪ್ರಮುಖ ಸುದ್ದಿ ವಾಹಿನಿಗಳು ಸೋಷಿಯಲ್ ಮೀಡಿಯಾಗಳಂತೆ ಸುದ್ದಿ ಪ್ರಸಾರ ಮಾಡುತ್ತಾ ಹೋದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಲಕ್ಷಾಂತರ ಜನ ನಂಬುವ ನ್ಯೂಸ್ ಚಾನೆಲ್ ಗಳೇ ಒಬ್ಬ ಸೆಲೆಬ್ರಿಟಿಯ ಸಾವಿನ ಕುರಿತು ಸುಳ್ಳು ಸುದ್ದಿಯನ್ನ ಪ್ರಚಾರ ಮಾಡುತ್ತಿವೆ ಅಂದ್ರೆ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳ ಫೇಕ್ ಸುದ್ದಿಗಳಂತೆ ಇಂತಹ ನ್ಯೂಸ್ ಚಾನೆಲ್ ಗಳನ್ನು ಕೂಡ ಅನುಮಾನಿಸಬೇಕಾಗುತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬೆಳಕಿನಿಂದ ಕನ್ನಡದ ನಟಿ ರಮ್ಯಾ ಆರೋಗ್ಯದ ಕುರಿತು ವದಂತಿಗಳು ಹರಿದಾಡುತ್ತಿದ್ದವು. ಮೋಹಕ ತಾರಿಕೆ ಹೃದಯಾಘಾತವಾಗಿದೆ ಎನ್ನುವ ಸುದ್ದಿ ಆತಂಕ ಮೂಡಿಸಿತ್ತು. ಈಗಾಗಲೇ ಹಲವು ಕಲಾವಿದರನ್ನ ಕಳೆದುಕೊಂಡಿರುವ ಚಂದನವನಕ್ಕೆ ಈ ಸುದ್ದಿ ಬರಸಿಡಲು ಬಡಿದಂತಾಗಿತ್ತು. ಆದರೆ ಇದು ಸುಳ್ಳು ಸುದ್ದಿಯಾಗಿದ್ದು ಅಭಿಮಾನಿಗಳು ಆತಂಕಗೊಳ್ಳಬೇಕಿಲ್ಲ. ತಮಿಳಿನ ಜನಪ್ರಿಯ ಕಿರುತೆರೆ ನಟಿ ರಮ್ಯಾ ಅವರು ನಿಧನರಾಗಿದ್ದು ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಗೊಂದಲ ಸೃಷ್ಟಿಸಿಬಿಟ್ಟಿದ್ದಾರೆ. ಬರೀ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಈ ಸುದ್ದಿ ಹರಿದಾಡಿದರೆ ಜನ ಅಷ್ಟು ಸುಲಭವಾಗಿ ನಂಬ್ತಾ ಇರಲಿಲ್ಲ. ಆದ್ರೆ ಯಾವಾಗ ತಮಿಳಿನ ಪ್ರಮುಖ ಸುದ್ದಿ ವಾಹಿನಿಗಳು ಕೂಡ ಈ ಸುಳ್ಳು ಸುದ್ದಿಯನ್ನ ಬಿತ್ತರಿಸಲು ಶುರು ಮಾಡಿದ್ವೋ ಆಗ ಜನ ಕೂಡ ಇದನ್ನ ನಂಬುವುದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಏನಾಗ್ಬಾರ್ದಿತ್ತೋ ಅದೇ ಆಗ್ತಾ ಇತ್ತು. ಬೆಳಕಿನಿಂದ ತಮಿಳಿನ ಸೋಷಿಯಲ್ ಮೀಡಿಯಾಗಳಲ್ಲಿ ರಮ್ಯಾ ಅವರ ಬಗ್ಗೆ 108 ಸುಳ್ಳು ಸುದ್ದಿಗಳು ಹರಿದಾಡಿದವು. ಎಸ್ಎಸ್ ಮ್ಯೂಸಿಕ್, ದಿನಕರನ್ ಹಾಗೂ ಕೆಲವೊಂದು ಅಧಿಕೃತ ಟ್ವಿಟರ್ ಪೇಜ್ಗಳಲ್ಲಿ ನಟಿ ರಮ್ಯಾ ಅವರ ಚಿತ್ರಗಳನ್ನ ಪೋಸ್ಟ್ ಮಾಡಿ ಕಾರ್ಡಿಯಾಕ್ ಅರೆಸ್ಟ್ನಿಂದಾಗಿ ನಿಧನರಾಗಿದ್ದಾರೆ ಅಂತ ಬರೆದುಕೊಂಡಿದ್ವು. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಕರ್ನಾಟಕಕ್ಕೂ ಕೂಡ ಹಬ್ಬಿಬಿಟ್ಟಿತ್ತು. ಎಷ್ಟೋ ಜನ ಈ ಸುದ್ದಿಯನ್ನ ನಿಜ ಅಂತ ನಂಬಿ ತಾವು ಕೂಡ ಶೇರ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ರು. ಕೊನೆಗೆ ಪತ್ರಕರ್ತೆ ಚಿತ್ರ ಸುಬ್ರಹ್ಮಣ್ಯಂ ಈ ಸುಳ್ಳು ಸುದ್ದಿಗೆ ಬ್ರೇಕ್ ಹಾಕಬೇಕಾಯಿತು. ರಮ್ಯಾ ಜೊತೆ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿರುವ ಪತ್ರಕರ್ತೆ ಚಿತ್ರ ಸುಬ್ರಹ್ಮಣ್ಯಂ ಟ್ವೀಟ್ ಮಾಡಿ ರಮ್ಯಾ ಅವರಿಗೆ ಏನೂ ಆಗಿಲ್ಲ ಎಂದು ಖಚಿತಪಡಿಸುತ್ತಾರೆ. ನಾನು ಈಗಷ್ಟೇ ಅವರೊಂದಿಗೆ ಮಾತನಾಡಿದೆ. ದಿವ್ಯಾ ಸ್ಪಂದನ ಚೆನ್ನಾಗಿದ್ದಾರೆ. ನಾಳೆ ಪ್ರೇಗ್ ನಗರಕ್ಕೆ ಮತ್ತು ನಂತರ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅಂತ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಇದಾದ ಬಳಿಕ ಬಹುತೇಕರು ರಮ್ಯಾ ಆರೋಗ್ಯವಾಗಿದ್ದಾರೆ ಎನ್ನುವ ಮಾಹಿತಿಯನ್ನ ಹಂಚಿಕೊಳ್ಳುತ್ತಾರೆ. ಒಟ್ಟಾರೆ ತಮಿಳು ನ್ಯೂಸ್ ಚಾನೆಲ್ಗಳ ಮೂರ್ಖತನ ಮತ್ತು ಕೆಲವು ಸೋಷಿಯಲ್ ಮೀಡಿಯಾಗಳ ಅಡ್ಮಿನ್ಗಳ ದಡ್ಡತನದಿಂದ ಇಡೀ ಸ್ಯಾಂಡಲ್ ಫುಡ್ ಇಂದು ಕೆಲ ಕ್ಷಣ ಆತಂಕಕ್ಕೆ ಒಳಗಾಗುವಂತಾಗಿತ್ತು. ಈ ಕುರಿತು ನಟಿ ರಮ್ಯಾ ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು.